ಆತ್ಮೀಯ ವೀಕ್ಷಕರೇ, ಸುಧಾ ಸಾಗರ ಯೂಟ್ಯೂಬ್ ಚಾನೆಲ್ನ ನವರಾತ್ರಿಯ ನವ ನೈವೇದ್ಯದ 4ನೇ ದಿನಕ್ಕೆ ಸ್ವಾಗತ. ನವರಾತ್ರಿ ಹಬ್ಬದಲ್ಲಿ ಗೊಂಬೆಗಳನ್ನು ಇಟ್ಟು ಪೂಜಿಸುವುದು ವಿಶೇಷವಾದ ಇತಿಹಾಸ. ರಾಮಾಯಣ, ಮಹಾಭಾರತ, ಶ್ರೀಕೃಷ್ಣನ ಲೀಲೆಗಳು, ದಶಾವತಾರಗಳು, ನೀತಿ ಕಥೆಗಳನ್ನು ತಿಳಿಸುವ ಗೊಂಬೆಗಳು, ಹಳ್ಳಿ ಮತ್ತು ಪೇಟೆಯ ಜೀವನ ಆಧಾರಿತ ತಿಳಿಸುವ ಗೊಂಬೆಗಳು ಇಡುತ್ತಾರೆ. ಅದರಲ್ಲೂ ಪಟ್ಟದ ಗೊಂಬೆಗೆ ಶೃಂಗಾರ ಮಾಡಿ ಪೂಜಿಸುತ್ತಾರೆ. ಇದರ ಅರ್ಥ ಏನೆಂದರೆ, ನಮ್ಮ ಭಾರತದ ಇತಿಹಾಸದ ಪರಂಪರೆಯನ್ನು ಮುಂದಿನ ಪೀಳಿಗೆಗೆ ಈ ಗೊಂಬೆಗಳ ಮೂಲಕ ತಿಳಿಸಬೇಕೆನ್ನುವುದೇ ನಮ್ಮ ಹಿರಿಯರ ಉದ್ದೇಶವಾಗಿದೆ. ಆತ್ಮೀಯರೇ, ನವರಾತ್ರಿಯ 4ನೇ ದಿನದ ನವ ನೈವೇದ್ಯ ಏನು ಅಂತ ತಿಳಿಯೋಣ. ಬೇಗ ಬನ್ನಿ ನೋಡೋಣವೇ. ಯೂಟ್ಯೂಬ್ ಚಾನೆಲ್ ಹಾಗೂ ಪುಟ್ಟು ಫ್ಯಾಮಿಲಿ ವತಿಯಿಂದ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿಯ ನವ ನೈವೇದ್ಯಕ್ಕೆ ಶುಭ ಸ್ವಾಗತ. ಇವಳು ನಮ್ಮ ಮನೆ ಹೀರೋಯಿನ್, ನಮ್ಮ ಮುದ್ದಿನ ಸೊಸೆ ಕಾವ್ಯ ಪ್ರಸಾದ್. ಸೊಸೆಯಲ್ಲ, ನಮ್ಮ ಮುದ್ದಿನ ಮಗಳು. ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ, ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ. ಇವ್ರು ನಮ್ಮನೆ ಹೋಮ್ ಮಿನಿಸ್ಟರ್ ಭಾರತಿ ವೆಂಕಟೇಶ್. ಅತ್ತೆ ಅಲ್ಲ, ನನ್ನ ತಾಯಿ ತರ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾರೆ. ನನ್ ಮದ್ವೆ ಆಗಿ ಬಂದಾಗ ಒಂಚೂರು ಅಡಿಗೆ ಮಾಡಕ್ ಬರ್ತಿರ್ಲಿಲ್ಲ, ತುಂಬಾ ಚೆನ್ನಾಗಿ ಅಡಿಗೆ ಮಾಡೋದನ್ನು ಹೇಳ್ಕೊಟ್ಟಿದ್ದಾರೆ. ನವರಾತ್ರಿಯ ಚೌತಿಯ ದಿನದಂದು ಕೂಷ್ಮಾಂಡ ದೇವಿಗೆ ಯಾವ ಭಕ್ಷ್ಯವನ್ನು ನೈವೇದ್ಯ ಮಾಡ್ತಾರೆ ಅಂದ್ರೆ ಸುರುಳಿ ಹೋಳಿಗೆ ಮತ್ತು ಮೊಸರನ್ನ. ನವರಾತ್ರಿಯ 9 ದಿನಗಳಲ್ಲೂ ಯಾವುದೇ ಭಕ್ಷ್ಯ ನೈವೇದ್ಯ ಮಾಡಿದ್ರು ಜೊತೆಗೆ ಮೊಸರನ್ನನೂ ನೈವೇದ್ಯ ಮಾಡ್ತೀವಿ. ಆದ್ರೆ ಕೂಷ್ಮಾಂಡ ದೇವಿಗೆ ಮೊಸರನ್ನ ತುಂಬಾ ವಿಶೇಷವಾಗಿ ನೈವೇದ್ಯ ಮಾಡ್ತೀವಿ. ಈಗ ನಮ್ಮ ಕಾವ್ಯ ಸುರುಳಿ ಹೋಳಿಗೆ ಮಾಡುವುದನ್ನು ಹೇಳಿ ಕೊಡುತ್ತಾಳೆ, ನೋಡೋಣ ಬನ್ನಿ. ಸುರುಳಿ ಹೋಳಿಗೆಗೆ ಬೇಕಾಗುವ ಪದಾರ್ಥಗಳು: 1 ಕಪ್ ಚಿರೋಟಿ ರವೆ, 2 ಸ್ಪೂನ್ ಮೈದಾ ಹಿಟ್ಟು, 1/2 ಕಪ್ ಬೂರಾ ಸಕ್ಕರೆ, 1 ಕಪ್ ಕೊಬ್ಬರಿ ತುರಿ, ತುಪ್ಪದಲ್ಲಿ ಹುರಿದು ಸಣ್ಣದಾಗಿ ಕಟ್ ಮಾಡಿರೋ ಗೋಡಂಬಿ, ಕಲ್ಲಂಗಡಿ ಹಣ್ಣಿನ ಬೀಜ, ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ, ಸ್ವಲ್ಪ ಫ್ಲೇವರಿಗೆ ಏಲಕ್ಕಿ ಪುಡಿ, ಹಿಟ್ಟು ಕಲಸಕ್ಕೆ ಬೇಕಾದಷ್ಟು ನೀರು, ಕರಿಯಲು ಎಣ್ಣೆ. ಇದು ಮಾಡುವ ವಿಧಾನ ನೋಡೋಣ ಬನ್ನಿ. ಎಣ್ಣೆ ಕಾಯಕ್ಕಿಟ್ಕೊಂಡಿದ್ದೀನಿ, ಅಷ್ಟರಲ್ಲಿ ಹಿಟ್ಟು ಕಲಸ್ಕೊಂಡ್ಬಿಡೋಣ. 1 ಕಪ್ ಚಿರೋಟಿ ರವೆ ಹಾಕ್ತಾ ಇದ್ದೀನಿ. ಹಿಟ್ಟು ಕಲಸೋವಾಗ ಸ್ವಲ್ಪ ಎಣ್ಣೆ ಹಾಕೊಂಡು ಕಲಸ್ಕೋಬೇಕು. 1 ಸ್ಪೂನ್ ಮೈದಾ ಹಿಟ್ಟು ಹಾಕಿ ನೀರ್ ಹಾಕಿ ಕಲಸ್ಕೊಡೋಣ. ಈ ಹಿಟ್ಟನ್ನ ಪೂರಿ ಹಿಟ್ಟಿನ ಹದಕ್ಕೆ ಕಲಸಿ 1/2 ಗಂಟೆ ನೆನೆಸಿದ್ದೀನಿ. ಕಲ್ಸ್ಕೊಂಡಿರೋ ಹಿಟ್ಟನ್ನ ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಡಿದೀನಿ, ಈಗ ಲಟ್ಟಿಸ್ಕೊಳ್ಳೋಣ. ಎಡ್ಜಸ್ಟ್ ಬಿಟ್ಟಾಗ ಸ್ವಲ್ಪ ಹಿಂಗ್ ಸರಿ ಮಾಡ್ಕೊಂಡು ಲಟ್ಟಿಸ್ಕೊಂಡ್ರೆ ಇನ್ನು ಕ್ಲೀನ್ ಆಗಿ ಬರುತ್ತೆ. ಲಟ್ಟಿಸ್ಕೊಂಡಿರೋದಿನ ಈಗ ಎಣ್ಣೆಲಿ ಕರಿಯೋಣ. ಒಂದ್ ಕಪ್ಪಿಗೆ 1 ಕೊಬ್ಬರಿ, ಬೂರಾ ಸಕ್ಕರೆ ಮತ್ತೆ ತುಪ್ಪದಲ್ಲಿ ಹುರ್ಕೊಂಡಿರೋ ಎಲ್ಲಾ ಬೀಜಗಳನ್ನು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಪೂರಿ ಬಿಸಿ ಇರೋವಾಗ್ಲೇ ಇದನ್ನ ಉದುರಿಸಿ ಈ ತರ ಸುರುಳಿ ಸುತ್ತಿ ಒಂದ್ ಲವಂಗ ತಗೊಂಡು ಹಿಂಗ್ ಚುಚ್ಚಿದ್ರೆ ಸುರುಳಿ ಹೋಳಿಗೆ ರೆಡಿ. ಈಗ ಸುರುಳಿ ಹೋಳಿಗೆ ರೆಡಿ ಆಗಿದೆ. ನಮ್ಮತ್ತೆ ಮೊಸರನ್ನ ಮಾಡಿ ತೋರಿಸ್ತಾರ. ಮೊಸರನ್ನಕ್ಕೆ ಬೇಕಾಗಿರೋ ಪದಾರ್ಥಗಳು: 1 ಬಟ್ಟಲು ಮೆತ್ತೆಗೆ ಬೇಯಿಸಿರುವ ಅನ್ನ, 1 ಬಟ್ಟಲು ಹಾಲು, 1 ಬಟ್ಟಲು ಮೊಸರು, 1 ಬಟ್ಟಲು ಕೊತ್ತಂಬರಿ ಸೊಪ್ಪು, 1 ಬಟ್ಟಲು ಕಾಯಿ ತುರಿ, 1 ಬಟ್ಟಲು ದಾಳಂಬ್ರಿ. ಒಗ್ಗರಣೆಗೆ ಬೇಕಾಗಿರುವ ಪದಾರ್ಥಗಳು: 2 ಟೀಸ್ಪೂನ್ ಎಣ್ಣೆ, ಸಾಸಿವೆ, 1 ಟೀಸ್ಪೂನ್ ಕಡಲೆಬೇಳೆ, 1 ಟೀಸ್ಪೂನ್ ಉದ್ದಿನಬೇಳೆ, ಸ್ವಲ್ಪ ಕರಿಬೇವು, 1/3 ಸಣ್ಣಗೆ ಕಟ್ ಮಾಡಿರುವ ಹಸಿಮೆಣಸಿನಕಾಯಿ, ಗೋಡಂಬಿ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ಹಾಲು, ಮೊಸರು, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ದಾಳಂಬ್ರಿ,
ರುಚಿಗೆ ತಕ್ಕಷ್ಟು ಉಪ್ಪು, ಕೊನೆಗೆ ಒಗ್ಗರಣೆ ಹಾಕಿ ಕಲಸಿಕೊಡಿ. ನಾವು ಎಷ್ಟು ಹಾಲು ಮೊಸರು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಈಗ ಮೊಸರನ್ನ ರೆಡಿಯಾಗಿದೆ. ಚೌತಿಯ ದಿನದಂದು ಕೂಶ್ಮಾಂಡ ದೇವಿಗೆ ಸುರುಳಿ ಹೋಳಿಗೆ ಮತ್ತು ಮೊಸರನ್ನ ನೈವೇದ್ಯಕ್ಕೆ ರೆಡಿಯಾಗಿದೆ. ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸುಧಾಸಾಗರ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿರಿ. ಸುರುಳಿ ಹೋಳಿಗೆ ಮತ್ತು ಮೊಸರನ್ನ ಚೆನ್ನಾಗಿತ್ತಲ್ವಾ? ಬಾಯಲ್ಲಿ ಬರ್ತಾ ಇದೆಯಾ? ಹೌದು, ದೇವಿಗೆ ನೈವೇದ್ಯ ಮಾಡಿ ಹಂಚಿ ತಿಂದರೆ ಬಹಳ ರುಚಿಯಾಗಿರ್ತದಲ್ವಾ? ಈ ಮೊಸರನ್ನ ಇವತ್ ಮಾತ್ರ ವಿಶೇಷ ಅಲ್ಲ, ನವರಾತ್ರಿಯ 9 ದಿನಗಳು ಏನು ನೈವೇದ್ಯ ಮಾಡ್ತೀವೋ ಅದರ ಜೊತೆಗೆ ಮೊಸರನ್ನ ಸ್ಪೆಷಲ್ ಆಗಿ ಮಾಡಲೇಬೇಕಾಗುತ್ತದೆ. ನವರಾತ್ರಿಯ ನವ ನೈವೇದ್ಯದ 5ನೇ ದಿನ ಯಾವ ಭಕ್ಷ್ಯ ಅಂತ ತಿಳಿಬೇಕಾದ್ರೆ ನಮ್ಮ ಮುಂದಿನ ವಿಡಿಯೋನ ವೀಕ್ಷಣೆ ಮಾಡಿ.